ನಗರಕ್ಕೆ. ಇಲ್ಲ ಅವರು ಮಾದೇವಪುರ ಇಲ್ಲೇ ಇದ್ದಾರೆ, ಲಿಮ್ಮಾವಳಿಯವರು. ಅಲ್ಲಿ ಹೋಗಿದ್ದೆ, ಅಲ್ಲೊಂದು ಎಲ್ಲ ಸಿಇಒಗಳು ಸೆಲೆಬ್ರಿಟಿಗಳಿದ್ದಾರಲ್ಲ, ಏನು ಯಮಲೂರು, ಅಲ್ಲಿ ಬೋಟ್ನಲ್ಲೇ ತಿರುಗಾಡಬೇಕು. ಎಪ್ಸಿಲಾನ್ ಲೇಔಟ್ ಅಂತ ಮಾಡಿದಾರೆ ಸರ್, ಅದು ಪ್ರೈವೇಟ್ ಲೇಔಟ್. ಏನು ಆ ಲೇಔಟಿಗೆ ತಾವು ಹೋಗಿದ್ರೆ ಆ ಬೋಟ್ನಲ್ಲಿ ಎಪ್ಸಿಲಾನ್ ಯಾವ ಲೇಔಟ್ ಆಗಲಿ, ಇಟ್ ಇಸ್ ಇನ್ ಬೆಂಗಳೂರು ಸಿಟಿ, ಇಟ್ ಇಸ್ ಕಮಿಂಗ್ ಇನ್ ಯುವರ್ ಕಾನ್ಸ್ಟಿಟ್ಯುಯನ್ಸಿ. ಕರೆಕ್ಟ್ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಹೇಳಿದ್ದು ನಾನು ಬೋಟ್ನಲ್ಲಿ ಹೋಗಿದ್ದೆ. ಆದ್ರೆ ಬೋಟ್ನಲ್ಲಿ ಹೋಗೋ ನೆಸೆಸಿಟಿ ಇರಲಿ ಸರ್, ಬೇರೆ ಕಡೆ ರಸ್ತೆ ಇತ್ತು, ನೀವು ಯಾಕೆ ಬೋಟ್ನಾಗ ಹೋದ್ರೆ ಗೊತ್ತಿಲ್ಲ ನನಗೆ. ಬೇರೆ ರಸ್ತೆ ಇತ್ತು ಸರ್, ಅವ್ರ ತಪ್ಪು. ನಾನು ಬರೋದ್ ಗೊತ್ತಿದ್ದು, ನೀವು ಬಂದಿದ್ರೆ ನಾವು ಬೇರೆ ರಸ್ತೆಲಿ ಹೋಗ್ಬೋದಾಗಿತ್ತು. ನೀವು ಏನು ಬರ್ಲಿ ಹೋಗ್ಲಿಲ್ವಲ್ಲ. ಕರೆಕ್ಟ್, ನೀವು ಬರ್ತೀರಿ ಅಂತ ಹೇಳಿದ್ರೆ ನಾವು ಸ್ವಾಗತ ಮಾಡಿ. ಸರಿ, ಸಿಎಂ ಬಂದ್ರೆ ಎರಡ್ ಸಾರಿ ಯಾವ ರಸ್ತೆಲಿ ಹೋಗ್ಬೇಕು, ದಿನ ಯಾವ ರಸ್ತೆಲಿ ಓಡಾಡ್ತಾ ಇದ್ದು, ಆ ರಸ್ತೆಲಿ ನೀರು ನಿಂತ್ಕೊಂಡ್ರೆ ಇವ್ರು ಹೇಳೋದು ಪಾಪ ಬೇರೆ ಕಡೆಯಿಂದ ಹೋಗಿ ಹಿಂದ್ಗಡೆಯಿಂದ ಬಂದಿರೋ, ನೀವು ಹಿಂದ್ಗಡೆ ಕರ್ಕೊಂಡು ಹೋಗ್ಬಿಟ್ಟಿದಾರೆ ನಿಮ್ಗೆ. ಆಯ್ತಪ್ಪ, ಮಾಡೋರು ಬಾಳಿದಾರೆ ಸರ್ ನಿಮ್ ಸುತ್ತು. ನೀವು ಹೋಗಿದ್ರಲ್ರಿ, ಮತ್ತೆ ನೋಡಪ್ಪ, ನಾನು ಮನೆ ಮುಂದ್ಗಡೆನೆ ಹೋಗಿದ್ದೆ, ಬಾಗಿಲ್ ಮನೆ ಮುಂದ್ಗಡೆನೆ ಹೋಗಿದ್ದೆ, ಆ ರಸ್ತೆಲೇ ಹೋಗಿದ್ದೆ. ಮುಖ್ಯಮಂತ್ರಿಗಳು ಅಲ್ಲಿ ಬಂದಿಲ್ಲ, ಅವ್ರು ಬಂದಿರೋದು ದಿವೇಶ್ ಸರ್, ಅಲ್ಲಿ ಬಂದಿಲ್ಲ ಅವರು. ಅಲ್ಲ ಹಂಗಲ್ಲ, ನನ್ಗೇನಂದ್ರೆ ಒಂದೂವರೆ ಫೀಟ್ ನೀರಲ್ಲಿ ನಮ್ಮ ನಾಯಕರನ್ನ ದೋಣಿಯಲ್ಲಿ ಕರ್ಕೊಂಡು ಹೋದ್ರಲ್ಲ ಪುಣ್ಯಾತ್ಮರ ಯಾರಪ್ಪ. ದೋಣಿ ನೋಡಪ್ಪ, ಒಂದೂವರೆ ಅಡಿನಲ್ಲಿ ದೋಣಿ ಹೋಗ ಸಾಧ್ಯನೇ ಇಲ್ಲ. ಅದಕ್ಕೆ ಅದೇನ್ ತಳ್ಕೊಂಡು ಹೋಗ್ತಾರೆ ದೋಣಿ ಇದ್ದಿದ್ದು ಹೋಗಿದ್ದನ್ನ ಮಾಧ್ಯಮದಲ್ಲಿ ನಾನು ನೋಡಿದೆ, ಅವ್ನು ಯಾವನ್ ತಳ್ಕೊಂಡು ಹೋಗ್ತಿದ್ದ, ಒಂದೂವರೆ ಫೀಟ್ ಅಷ್ಟೇ ಮಣಕಾಲವರೆಗೂ ನೀರಿತ್ತು. ಅಧ್ಯಕ್ಷರೇ, ನಾವು ದಯವಿಟ್ಟು ಎಮರ್ಜೆನ್ಸಿಗೆ ಇಟ್ಟಿರ್ತೇವೆ, ಜನರ ಸಂಕಷ್ಟದಲ್ಲಿ ಇದ್ದಾಗ ಎಷ್ಟು ಜನ ಬೋಟ್ ಇಟ್ಟಿರ್ತೇವೆ. ಆದ್ರೆ ಒಂದೂವರೆ ಫೀಟ್ ಅಲ್ಲಿ ಬೋಟ್ ಹೋಗೋ ಅವಶ್ಯಕತೆ, ನಾನು ಆ ಭಾಗದಲ್ಲಿ ಓಡಾಡಿದೆ, ಮೂರು ಫೀಟ್ ಇದ್ದಾಗಲೂ ನಡ್ಕೊಂಡೆ ಓಡಾಡಿದ್ದೀನಿ. ಆದ್ರೆ ಅವ್ರಿಗೆ ಪಾಪ ಕಷ್ಟ ಆಗಿರ್ಬೋದು, ಅಥವಾ ಯಾರೋ ಸಲಹೆ ಕೊಟ್ಟಿರ್ಬೋದು, ಅಥವಾ ಮಿಸ್ಗೈಡ್ ಮಾಡಿರ್ಬೋದು. ಕೃಷ್ಣ ಬೈರೇಗೌಡ ಅಂತ ನಾನು ನಡ್ಕೊಂಡು ಹೋಗಿದ್ದೀನಿ, ಅವ್ರು ಬೋಟ್ ಅಲ್ಲಿ ಹೋಗಿದ್ದಾರೆ. ದಯವಿಟ್ಟು ಅಧಿಕಾರಿಗಳು ಸರಿಯಾಗಿಲ್ಲ ನಮಗೆ. ಸುಮಾರು ಜನ ಲೇಔಟ್ ಹೋಗಿದ್ದಾರೆ, ಅಷ್ಟು ಸಮಸ್ಯೆ ಇಲ್ಲ. ವಿತ್ತಂಡವಾದ ಮಾಡಬೇಡಿ. ಪ್ರಶ್ನೆ ಏನು ಅಂದ್ರೆ, ಒಂದೂವರೆ ಫೀಟ್ ನೀರಲ್ಲಿ ಬೋಟ್ ಅಲ್ಲಿ ವಿರೋಧ ಪಕ್ಷದ ನಾಯಕರು ಹೋಗಿದ್ದಾರೆ ಅಷ್ಟೇ. ಇನ್ನು ಮಿಕ್ಕಿದ ಬೆಂಗಳೂರು ಭಾಗ ಬಗ್ಗೆ, ಇನ್ನೊಂದು ಬಗ್ಗೆ ನೀವು ನಾವು ಯಾವ್ದು ಡಿನೈ ಮಾಡ್ತಾ ಇಲ್ಲ, ವಿತ್ತಂಡವಾದ ಮಾಡಬೇಡಿ. ಇಡೀ ಬೆಂಗಳೂರು ಅಧ್ಯಕ್ಷರೇ, ಹನ್ನೊಂದಡಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಹೋಗಿದ್ದೀವಿ ಸಹ, ನಾಲ್ಕು ಅಡಿ ನೀರು ಇಲ್ಲ ಇಲ್ಲ ಆ ಲೇಔಟ್ ಅಲ್ಲಿ ಪೂರ್ತಿ ಒಂದು ಫ್ಲೋರ್ ಪೂರ್ತಿ. ಓಕೆ, ಇವಾಗ ಅದು ಇದ್ದಿದ್ದಾಯ್ತು, ನಾಲ್ಕಡಿ ನಾವು ಹೋಗಿದ್ದು ಸಹ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಆ ಲೇಔಟ್ ಬರಲೇ ಇಲ್ಲ, ಅದ್ರ ಆಪೋಸಿಟ್ ಬಂದಿದ್ದ. ಆಗ್ಲಿ ಆಗ್ಲಿ, ಅವ್ರ ಬೋಟ್ ಸುತ್ತಲೂ ಇರೋ ನಡ್ಕೊಂಡೇ ಹೋಗಿದ್ದಾರೆ. ಮಾನ್ಯ ವಿರೋಧ ಪಕ್ಷದ ಅಧ್ಯಕ್ಷರೇ, ವಿಷಯ ಏನಾದ್ರು ಇರಲಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಇದ್ರ ಸೀರಿಯಸ್ನೆಸ್ ಅನ್ನ ಅರ್ಥ ಮಾಡ್ಕೊಂಡು ರೈಸ್ ಮಾಡಿದ್ದಾರೆ.
ಆ ಲೇಔಟ್ ಬಗ್ಗೆ ಹೇಳೋದಾದ್ರೆ ಮುಖ್ಯಮಂತ್ರಿಗಳು ಬಂದ ದಿವಸ, ಆಮೇಲೆ ವಿರೋಧ ಪಕ್ಷದ ನಾಯಕರು ಬಂದ ಹಿಂದಿನ ದಿನಗಳಲ್ಲಿ ಅಲ್ಲಿ ವಿಪರೀತ ನೀರಿದ್ದಂತೂ ನಿಜ. ಕಾರಣ ತಪ್ಪೇನಂತಂದ್ರೆ ಆ ಲೇಔಟ್ ಮಾಡಿದಾನಲ್ಲ ಪ್ರೈವೇಟ್ನವನು, ಅವನು ಮಾಡಿರೋ ಮಿಸ್ಟೇಕ್ನಿಂದ ಒಳಗೆ ನೀರು ನುಗ್ಗಿದೆ. ವಿರೋಧ ಪಕ್ಷದ ನಾಯಕರು ಇವರು ಅಲ್ಲಿ ಹೇಳಿದಾಗೆ, ಮೊನ್ನೆ ವಿರೋಧ ಪಕ್ಷದ ನಾಯಕರು ಹೇಳಿದಾಗೆ ಅಲ್ಲಿ ಸೆಲೆಬ್ರಿಟಿಗಳು ಮತ್ತೊಂದು ಭಾಳ ಜನ ಇದ್ದಾರೆ, ಯಾವತ್ತೂ ಅವರು ಪಾಶ್ ಕಾರ್ನಲ್ಲೇ ಓಡಾಡುವಂಥವ್ರು, ಅವ್ರನ್ನ ನಾವು ಟ್ಯಾಕ್ಟರ್ನಲ್ಲಿ ಹೊರಗೆ ತರಬೇಕಾಗಿರುವಂಥ ಪರಿಸ್ಥಿತಿ ಬಂತು. ಟ್ಯಾಕ್ಟರ್ ಹತ್ತಿದ್ರು, ಪರಿಸ್ಥಿತಿ ಗಂಭೀರ ಅಂತೂ ಇದೆ. ಆ ವಿಷಯವನ್ನು ಅವ್ರು ಪ್ರಸ್ತಾಪ ಮಾಡಿದ್ರು. ಅಧ್ಯಕ್ಷರೇ, ದಯವಿಟ್ಟು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಅತಿ ಹೆಚ್ಚು ಫ್ಲಡ್ ಆಗಿದ್ದು ಬೊಮ್ಮನಳ್ಳಿ, ತಮಗೂ ಕೂಡ ಗೊತ್ತಿದೆ ಸರ್. ದೋಣಿಗಳಲ್ಲಿ ಆವಾಗಲೂ ಕೂಡ ಓಡಾಡಿದ್ದೀವಿ ಹಿಂದಿನ ಸರ್ಕಾರ ಇದ್ದಾಗ. ಅಲ್ಲ, ಒಂದು ಸೆಕೆಂಡ್ ಸರ್. ಆಗಲೂ ಕೂಡ ಓಡಾಡಿದ್ದೀವಿ. ಅಂದರೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅತಿ ಹೆಚ್ಚು ಫ್ಲಡ್ ಆಗಿತ್ತು. ಆಗ ತಾವು ಇರಲಿಲ್ಲ ಸರ್. ತಾವು ಕೂಡ ಫೋನಲ್ಲಿ ಮಾತಾಡಿದಾಗ ರಾಮಲಿಂಗಾರೆಡ್ಡಿ ಸಾಹೇಬರು ಇದ್ದರು, ಮತ್ತು ನಾವೆಲ್ಲ ಜಾರ್ಜ್ ಅವರು ಕೂಡ ಇದ್ದರು. ನಮ್ಮ ಏರಿಯಾದಲ್ಲೂ ಫ್ಲಡ್ ಆಗಿದೆ. ನಾವಾಗೆಲ್ಲ ಕಂಪ್ಲೀಟಾಗಿ ಎನ್ಕ್ರೋಚ್ಮೆಂಟ್ಸ್ ಎಲ್ಲ ತೆಗಿಯೋಕ್ಕೆ ಆಗಲೂ ಕೂಡ ಪ್ರಯತ್ನ ಮಾಡಿದ್ದೀವಿ. ಇದೇನು ಇವತ್ತು ಫ್ಲಡ್ ಮಾತ್ರ ಅಲ್ಲ ಸರ್, ಅವತ್ತಿಂದ ಇದೇ ರೀತಿ ಆಗ್ತಾ ಇರೋದು. ಕಾರಣ ಏನಂತ ಹೇಳಿದ್ರೆ, ಕೆರೆಗಳು ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ನಾವು ಕಂಟ್ರೋಲ್ ಇಟ್ಕೊಂಡಿಲ್ಲ. ಈಗ ರಾಜ್ ಕಾಲುವೆಗಳು 15 ಅಡಿ 16 ಅಡಿ ನಾವು ಮಾಡಿದ್ದೀವಿ. ಕೆರೆಯಲ್ಲಿ ಬರೋವಂಥ ನೀರು ಮತ್ತು ಎಲ್ಲ ಕಡೆ ಕಾಂಕ್ರೀಟ್ ಕಾಡಾಗಿರೋದ್ರಿಂದ ಖಾಲಿ ಜಾಗ ಎಲ್ಲೂ ಇಲ್ಲ ಸರ್. ಬೆಂಗಳೂರು ಬೆಳೀತಾ ಇದೆ, ಅಲ್ಲಾದರೂ ಸ್ಟಾಕ್ ಆಗ್ತಾ ಇತ್ತು ನೀರು. ಈಗೆಲ್ಲ ಕೆರೆ ಮೇಲೆ ಪ್ರೆಷರ್ ಆಗಿ ಕೆರೆಯಿಂದ ಒಂದೇ ಸರಿ ರಿಲೀಸ್ ಆಗುತ್ತೆ ನೀರು. ಆದ್ರಿಂದನು ಕೂಡ ಕೆಲವು ಕಡೆ ಈಗ ನಮ್ಮ ಕಡೆ ಎಲ್ಲ ಫ್ಲಡ್ ಆಗಿರೋಂಥ ಇದೇ ಕಾರಣಕ್ಕೆ ಸರ್. ಮತ್ತೆ ಪ್ಯಾರಲಲ್ ಡ್ರೈನ್ಸು ಕೂಡ ಮಾಡಬೇಕಾಗಿದೆ. ಬರೀ ರಾಜ್ ಕಾಲುವೆಗಳೇ ಅಲ್ಲ, ನೀರು ಕಾಲುವೆಗಳು ಕೂಡ ಎಲ್ಲೆಲ್ಲಿ ಲೇಔಟ್ಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ದಾರೆ, ಇವೆಲ್ಲ ಆಗಿದೆ ಸರ್. ಬೆಂಗಳೂರಲ್ಲಿ ಇಲ್ಲೆಲ್ಲ ನಾವು MLAಗಳಿದ್ದೀವಿ, ಎಲ್ಲ ಕಡೆ ಇದೇ ಥರ ಸಮಸ್ಯೆ. ಸರ್ಕಾರ ಬಂದಾಗ ಮಾತ್ರ ಮಳೆ ಅಥವಾ ಫ್ಲಡ್ ಅಲ್ಲ ಸರ್, ಎಲ್ಲ ಸರ್ಕಾರಗಳಿದ್ದಾಗೂ ಮಳೆ ಜಾಸ್ತಿ ಆಗಿದೆ. 140 mm ಹೆಚ್ಚು ಮಳೆ ಬಿದ್ದಿದೆ ಸರ್ ಒಂದೇ ದಿನ. ಮತ್ತು 2 ತಿಂಗಳಲ್ಲಿ ನೀವು ಲೆಕ್ಕ ಹಾಕಿ ನೋಡಿ ಸರ್, 1000 mm ಹೆಚ್ಚು ಮಳೆ ಜಾಸ್ತಿ ಆಗಿದೆ. ಮಾತಾಡಲಿ ಈ ಥರ ಆಗಿದೆ. ಈಗ ನೀವು ಹೇಳೋದೆಲ್ಲ ಸತ್ಯಸಡ್ಡೇನೆ. ಐ ಅಗ್ರಿ ವಿತ್ ಯು. ಕೂತ್ಕೊಳ್ಳಿ. ನಾನೇನು ಹೇಳೋದು, ನಾನು ನನ್ನ ಸ್ವಂತ ಬೋಟ್ ತಗೊಂಡು ಹೋಗಿರ್ಲಿಲ್ಲ ಅಲ್ಲಿ. NDRF ಬೋಟು ಅದು. ಅಲ್ಲ ಕೇಳಿ, NDRFನವ್ರನ್ನ ಕರೆದು ಕೇಳಿ, ಈ ಕೇಳಿ, NDRFನವ್ರು ಕರೆದು ಕೇಳಿ, ಲಿಂಬಾವಳಿ ಕೇಳಿ. ನಾನು ಹೋಗಿದ್ದಿನ 4-5 ಅಡಿ ನೀರಿತ್ತು ಅವತ್ತು. ನಾನು ಸುಮಾರು 500 ಮೀಟರ್ ಹೋಗಿದ್ದೆ ಅದರಲ್ಲಿ ಬೋಟ್ನಲ್ಲಿ. ರಾಮಲಿಂಗ ರೆಡ್ಡಿ ಅವ್ರು ಬರಲಿಲ್ಲ ಬೋಟ್ನಲ್ಲಿ, ನಾನು ಕೂತ್ಕೊಂಡು ಹೋದೆ ಅವ್ರ ಜೊತೆನಲ್ಲಿ. ಅವರು ಮಿಷಿನ್ ಇದೆಯಲ್ಲ ಎಂತ, ಮೋಟಾರು, ಆ ಮೋಟಾರ್ ಎಳೆದ್ಬಿಟ್ಟೇ ಓಡಿಸಿದ್ರು ಪಾಪ. ಅದೇ ನಾನೇ ಯಾಕ್ರಿ ಸುಳ್ಳು ಹೇಳಿ, ನನಗೇನು ಅದರಿಂದ ಲಾಭ ಆಗ್ಬೇಕನ್ನೋದು ಏನಿಲ್ಲ. ಅಲ್ಲ ನಾನೇ ವಹಿಸ್ಬಿಟ್ಟ ಇಲ್ಲ ಇಲ್ಲ ಮತ್ತೆ ಸತ್ಯ ಸತ್ಯ ಏನು, ನೀವು ಬೋಟಲ್ಲಿ ಹೋಗಿರೋದು ಸತ್ಯ. ಇಟ್ಸ್ ಅ ಫ್ಯಾಕ್ಟ್, ಇಟ್ ಇಸ್ ಅ ಫ್ಯಾಕ್ಟ್, ಇಟ್ ಇಸ್ ಅ ಫ್ಯಾಕ್ಟ್. ಬೇಕಾದ್ರೆ ಅವತ್ತು ಯಾರ್ಯಾರು ಅಧಿಕಾರಿಗಳನ್ನು ಅವ್ರನ್ನ ಕರೆದು ಕೇಳಿ. SDRF ಬೋಟು ಜನರಿಗೋಸ್ಕರ ಇಟ್ಟಿದ್ವಿ, ತಾವು ಬಳಕೆ ಮಾಡಿದಿರಿ, ಸಂತೋಷ. SDRF ಜನರ ಸಲುವಾಗಿ ಇಟ್ಟಿದ್ವಿ, ನೀವು ಬಳಕೆ ಮಾಡಿದಿರಿ, ದಟ್ ಇಸ್ ಆಲ್ಸೋ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಆಯ್ತು 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 ಆಯ್ತು, ಓಕೆ. ಬಟ್ ಇಟ್ ಇಸ್ ನಾಟ್ ಕರೆಕ್ಟ್. 1.5 ಅಡಿ ನೀರಿತ್ತು ಅನ್ನೋದು ಕರೆಕ್ಟ್ ಅಲ್ಲ. 4-5 ಅಡಿ ನೀರಿತ್ತು ಅವತ್ತು. ಮಳೆ ಬಿದ್ದಿನ 10-12 ಅಡಿ ನೀರಿತ್ತು. ಏನಪ್ಪ ಲಿಂಬಾವಳಿ ಅವರೇ, ಅಲ್ಲಿ ಕೆಲವ್ರನ್ನ ಪಾಶ್ ಆಗಿರೋ ಕಾರ್ಗಳಲ್ಲಿ ಓಡಾಡೋರು ಅವರೆಲ್ಲ, ಅವ್ರನ್ನ ನಮ್ಮ ಸರ್ಕಾರದ ಬೋಟ್ ಬಂದಿದ್ರಿಂದ ಆಚೆ ತರಕ್ಕಾಯ್ತು, ಟ್ರ್ಯಾಕ್ಟರ್ಗಳಿಂದ ಆಚೆ ತರಕ್ಕಾಯ್ತು. ನಮ್ಮ ವಾಲಂಟಿಯರ್ಸ್ ಎಲ್ಲ ಕೆಲಸ ಮಾಡಿದ್ರೆ ಪಾಪ ಸತ್ಯ ವಿಪರೀತ ಮಳೆ ಕಾರಣನೇ ಅದು. ಅದಾಯ್ತಾಯ್ತು. ನೀವು ಹೋದಾಗ ಪಾಪ 1.5 ಅಡಿ ಇರ್ಬೇಕೇನೋ ಗೊತ್ತಿಲ್ಲ ನೀರು. ಒಂದೊಂದ್ಸಾರಿ ಕೆಲವರಿಗೆ ಕಣ್ಣಿಗೆ ಆಳಾಗ ಗೊತ್ತಾಗೋದಿಲ್ಲ. ಮುಖ್ಯಮಂತ್ರಿ ರೈನ್ಬೋಗ್ ಹೋಗಿದ್ರಿ ನೀವು? ರೈನ್ಬೋ ಸರ್, ಅಲ್ಲಿ ಪಕ್ಕದಲ್ಲಿ ದಿವ್ಯಶ್ರೀ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಲೇಔಟ್ ಹೋಗಿದ್ದ. ಇವರು ಇದಕ್ಕೆ ಹೋಗಿರ್ಲಿಲ್ಲ. ಅಲ್ಲ ಅವತ್ತು ನೀವು ಹೋದಾಗ ಏನು ನೀರಿತ್ತು ಅದಕ್ಕಿಂತ ಜಾಸ್ತಿ ಮುಖ್ಯಮಂತ್ರಿಗಳು ಬಂದಾಗ ಇತ್ತು. ಪಾಪ ಅವ್ರಿಗಿನ್ನು ವಯಸ್ಸಿದೆ, ನಡ್ಕೊಂಡು ಬಂದರು. ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಬೋಟಲ್ಲಿ ಏನೋ ಈ ಲೇಔಟ್ಗೆ ಬರಲೇ ಇಲ್ಲ.
ಬಂದಿದ್ದು ಆಪೋಸಿಟ್ ಟು ಲೇಔಟ್ ದಿವೇಶ್ರೀ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಅಪಾರ್ಟ್ಮೆಂಟ್ ರೆಡಿ ಅವರೇ, ಈ ಲೇಔಟ್ ಬರ್ಲಿಲ್ಲ ಅಂತಂದ್ರೆ ಸತ್ಯ ಇವರು ನಾನು ಪಕ್ಕದ ಅಲ್ಲೆಲ್ಲ ಹೋಗಿರ್ಬೋದು, ನಾನು ಅದಕ್ಕಿಂತ ಹೆಚ್ಚಿನ ನೀರಲ್ಲಿ ಹೋಗಿರ್ಬೋದು, ಕಡಿಮೆ ನೀರಲ್ಲಿ ಹೋಗಿರ್ಬೋದು, ಅದು ಬೇರೆ ವಿಚಾರ. ಆದ್ರೆ ಇವ್ರು ನಡ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಎಲ್ಲರೂ ಕಾಜಿ ಬಾಳ ಮಾಡಿದ್ರು ವಿರೋಧ ಪಕ್ಷ ನಾಯಕರು, ಕಾಲೆಲ್ಲ ವದ್ಯ ಆಗ್ಬಾರ್ದು ಅಂತೇಳಿ ಪಾಪ ಮಾಡಿರ್ಬೋದು, ನಾನು ತಪ್ಪಂತ ಹೇಳ್ತಾ ಇಲ್ಲ. ಈಗ ನಾನು ನನ್ನನ್ನು ಒಮ್ಮೊಮ್ಮೆ ಕರ್ಕೊಂಡು ಹೋಗ್ತಾರೆ, ಒಂದು ನಿಮಿಷ ಕೇಳಿ, ನಾನು ಬೆಳಂದೂರು ಲೇಕಲ್ಲಿ ಹೋದ ತಕ್ಷಣವೇ ಎಚ್ ಎಲ್ ಇದ್ರವರೆಗೂ ನೀರು ಬಂದಿತ್ತು. ಅಲ್ಲಿ ನಮ್ಮ ಆಫೀಸರ್ಸ್ ಎಲ್ಲ ಹೇಳಿದ್ರು ಫೈರ್ ಫೈಟರ್ ಹತ್ತಿರಿ ಅಂದರು. ಅಲ್ಲಿ ಹೋಗೋದೆ ಬೇಡ ಅಂದರು ಮೊದಲು, ಆಮೇಲೆ ಫೈರ್ ಫೈಟರ್ ಹತ್ತಿರಿ ಅಂದರು. ನಾನು ಫೈರ್ ಫೈಟರ್ ಹತ್ತದಲ್ಲ ನನಗೆ ಗೊತ್ತು ಅಂತೇಳಿ ನಾನು ಜೀಪಲ್ಲೇ ಹೋದೆ. ಹಂಗೆ ನಮ್ಮನ್ನು ಒಮ್ಮೆ ಕರ್ಕೊಂಡು ಹೋಗ್ತಾರೆ, ಹಂಗೆ ಅವ್ರು ಬೋಟಲ್ಲಿ ಕರ್ಕೊಂಡು ಹೋಗಿರ್ಬೋದು. ಇಟ್ ಈಸ್ ನಾಟ್ ಎ ಕಂಟೆಸ್ಟಿಂಗ್ ಇಶ್ಯೂ. ನಾನು ಬೋಟ್ನಲ್ಲಿ ಹೋಗಿದ್ದೆ, ಬೋಟ್ ಹೋಗ್ಬೇಕಂದ್ರೆ ನೀರು ಇರಲೇಬೇಕು, ನೀರಿಲ್ಲದೆ ಬೋಟ್ ಹೋಗಲ್ಲ. ಆಯ್ತು, ಓಕೆ. ಈ ಲಿಂಬಾವಳಿಯವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಅದರಿಂದ ಸಾಕ್ಷ್ಯ ನನ್ನ ಪರವಾಗಿದೆ. ಸೊ ನೀರು, ನಾನು ನೀರು ಅವತ್ತು ಯಾಕೆ ಹೋದೆ ಅಂತಂದರೆ, ಮನೆಗಳಿಗೆಲ್ಲ ಯಾವ ಥರ ನೀರು ನುಗ್ಗಿದೆ ಅಂತ ನೋಡಲಿಕ್ಕೋಸ್ಕರವಾಗಿ ಹೋದದ್ದು ಬೇರೆ ಮನೆಗಳಿಗೆಲ್ಲ. ಯಾಕಂದರೆ ಬಾಗಿಲುಗಳೆಲ್ಲ ಈ ಕಡೆನೇ ಇತ್ತು, ಮನೆ ಬಾಗಿಲುಗಳೆಲ್ಲ ಈ ಕಡೆಗೆ ಇತ್ತು. ನಾವು ಹೋದ ನೀರಿನ ಇದರಲ್ಲೇ ನೀರು ನಿಂತಿತ್ತಲ್ಲ, ಅದರಲ್ಲೇ ಬಾಗಿಲುಗಳೆಲ್ಲ ಇದ್ದವು, ಕಾರ್ಗಳೆಲ್ಲ ಮುಳುಗಿಕೊಂಡಿದ್ದವು. ಅಲ್ಲಿ ಒಂದು ಕಾರ್ ಇತ್ತು, ಲಿಂಬಾವಳಿಯವರ ಒಂದು ಕಾರು, ನಾನು ಹೋಗಿದ್ದ ಇದರಲ್ಲಿ ಕಾರ್ ಪೂರ ಮುಳುಗೋಗ್ಬಿಟ್ಟಿತ್ತು. ಕಾರು ಮುಳುಗೋಗ್ಬೇಕಾದ್ರೆ ಒಂದು ನಾಲ್ಕೈದು ಅಡಿ ನೀರು ಇರಲೇಬೇಕಲ್ಲ. ಸೊ ಅಷ್ಟರ ಮಟ್ಟಿಗೆ ನಾನು ಅವತ್ತು ಎಂಟತ್ತು ಕಡೆಗಳಿಗೆಲ್ಲ ಹೋಗಿದ್ದೆ. ನೀರು ಅನೇಕ ಕಡೆಗಳಲ್ಲಿ, ಆ ಒಂದರಲ್ಲಿ ಮಾತ್ರ ನೀರಿದ್ದದ್ದು. ಇನ್ನೊಂದು ರೈನ್ಬೋ ಅಲ್ಲ, ರೈನ್ಬೋ ಅಲ್ಲದು ರೈನ್ಬೋ ಲೇಔಟ್, ಅಲ್ಲಿ ಕೂಡ ನೀರಿತ್ತು. ಅಲ್ಲಿ ಬೋಟ್ ಹೋಗ ಅಂತ ನೀರಿರಲಿಲ್ಲ, ನಡ್ಕೊಂಡು ಹೋಗ ಅಂತ ನೀರಿತ್ತು. ಅಂಗಡಿಗಳೆಲ್ಲ ಇದ್ದವು, ಅಂಗಡಿ ಮುಗ್ಗಟ್ಟುಗಳ ಮುಂದೆ ಎಲ್ಲ ನೀರು ನಿಂತಿತ್ತು, ಒಳಗಡೆ ನೀರು ನಿಂತಿತ್ತು. ಇನ್ನೊಂದು ಅಪಾರ್ಟ್ಮೆಂಟ್ಗೆ ಹೋದವಲ್ಲ, ಎಲ್ಲ ಇವು ಸ್ಕೂಟರ್ಗಳೆಲ್ಲ ಕೊಚ್ಚೋಗ್ಬಿಟ್ಟು, ಹಾಂ ಅಲ್ಲಿ ಹೋದ. ಅಲ್ಲಿ ಹೋದ್ರೆ ಪಾಪ ಅಲ್ಲಿರ್ತಕ್ಕಂಥ ರೆಸಿಡೆಂಟ್ಸ್ ಎಲ್ಲ, ನಾವೆಲ್ಲ ಮನೆ ಬಿಟ್ಬಿಟ್ಟಿದ್ದೀವಿ, ಇಲ್ಲಿದ್ದವರೆಲ್ಲ ಹೋಟ್ಲಿಗೆ ಹೋಗಿ ಸೇರ್ಕೊಬಿಟ್ಟಿದ್ರು, ಮನೆ ಬಿಗಳ ಬಿಟ್ಟೆಲ್ಲ ಬಿಟ್ಬಿಟ್ಟು ಹೋಟ್ಲಿಗೆ ಹೋಗಿ ಬಡಗೇರಿನಲ್ಲಿ ಅಲ್ಲಿ ಹೋಗಿದ್ದು. ಅಲ್ಲಿ ಎಲ್ಲ ನಮಗೆ ಭಾಳ ಸ್ಕೂಟ್ರ್ಗಳೆಲ್ಲ ಹೋಗ್ಬಿಟ್ಟಿದ್ದಾವೆ, ಬೇರೆ ವೆಹಿಕಲ್ಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ, ಪಾತ್ರೆ ಪಗಡೆಗಳೆಲ್ಲ ಇದಾಗ್ಬಿಟ್ಟಿದ್ದಾವೆ, ದವಸ ಧಾನ್ಯಗಳೆಲ್ಲ ಕೊಚ್ಚೋಗ್ಬಿಟ್ಟಿದ್ದಾವೆ, ನಾವು ಉಳ್ಕೊಳ್ಳೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಮಗೆ ಪರಿಹಾರ ಕೊಡಿಸ್ಕೊಡಿ, ಸ್ಕೂಟ್ರ್ಗಳೆಲ್ಲ ಲಾಸ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಕಾರ್ಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ, ಸೈಕಲ್ಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ, ಬೇರೆವೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ, ಬೇರೆ ಪದಾರ್ಥಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ. ನಾನು ಮಾತಾಡ್ತೀನಪ್ಪ ಸರ್ಕಾರದ ಜೊತೆ ಮಾತಾಡ್ತೀನಿ, ಏನೇ ಪ್ರವಾಹದ ಬಗ್ಗೆ ಚರ್ಚೆ ಮಾಡುವಾಗ ನಾನು ಹೇಳ್ತೀನಿ ಸರ್ಕಾರಕ್ಕೆ, ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಒತ್ತಾಯ ಮಾಡೋಣ ಅಂತ ಹೇಳಿದೆ ನಾನು.